Good morning to all. I am Dr. Radhamma, Associate Professor in Department of History, Government First Aid College, Bangarpet. Now I am going to explain Cultural Heritage of Karnataka, BA Second Semester, Session 2, Historical Cultural Heritage, meaning ಬಗ್ಗೆ ಮಾತಾಡೋಣ. ಈಗ ನೋಡಿ, ನಾವು ಸಾಂಸ್ಕೃತಿಕ ಪರಂಪರೆಯ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಸಾಂಸ್ಕೃತಿಕ ಪರಂಪರೆ, ಅದರಲ್ಲೂ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಈಗಾಗಲೇ ಗೊತ್ತಾಗಿದೆ. ಆದರೂ ಸಹ ಇನ್ನಷ್ಟು ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆ ಮತ್ತು ಮತ್ತೊಂದು ರೀತಿಯಲ್ಲಿ ನಾವು ಹೇಳೋದೇ ಆದರೆ ಪ್ರಾಕೃತಿಕ ಐತಿಹಾಸಿಕ ಪರಂಪರೆ ಅಂತ ಎರಡು ಭಾಗಗಳಾಗಿ ನಾವು ನೋಡ್ಬೋದು. ನಾವು ಇತಿಹಾಸದ ವಿದ್ಯಾರ್ಥಿಗಳಾದಂತಹ ನಾವು ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಗೆ ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರು ಪಡೆದುಕೊಂಡಂತಹ ಒಂದು ಅತ್ಯಮೂಲ್ಯವಾದಂತಹ ಬಳುವಳಿಯನ್ನು ಪರಂಪರೆ ಅಂತ ನಾವು ಇಲ್ಲಿ ಪರಿಗಣಿಸ್ಬೋದು. ಅದರಲ್ಲೂ ನಾವು ಹಿಂದಿನವರಿಂದ, ನಮ್ಮ ಪೂರ್ವಜರಿಂದ ನಾವು ಪಡೆದಂತಹ, ಅದನ್ನು ಮುಂದಿನ ಪೀಳಿಗೆಗೆ ಯಥಾವತ್ತಾಗಿ ನಾವು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಇದನ್ನೇ ಪರಂಪರೆ ಅಂತ ಹೇಳ್ತೀವಿ. ಏನಿದು ಒಂದು ಪರಂಪರೆ? ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಪಡ್ಕೊಳ್ಳುವಂತಹ ಒಂದು ಪರಂಪರೆ ಏನು ಅಂದರೆ, ಒಂದು ದೇಶದ ಕಲಾ ಸ್ಮಾರಕಗಳು ಇರಬಹುದು, ಅಥವಾ ಒಟ್ಟಾರೆ ಈ ಒಂದು ಕಲಾ ಸ್ಮಾರಕಗಳನ್ನೇ ನಾವು ಐತಿಹಾಸಿಕ ಸಾಂಸ್ಕೃತಿಕ ಒಂದು ಪರಂಪರೆಯ ಒಂದು ಗುಂಪಿಗೆ ಸೇರಿಸಲ್ಪಟ್ಟಿದ್ದೀವಿ ಅಂತ ನೋಡ್ತೀವಿ. ಆದರೂ ಸಹ ಭಾರತ, ಎಸ್ಪೆಷಲಿ ಭಾರತವನ್ನು ಒಳಗೊಂಡಂತೆ ಕರ್ನಾಟಕ, ಐತಿಹಾಸಿಕ ಪರಂಪರೆಯ ಒಂದು ಶ್ರೀಮಂತಿಕೆಯ ರಾಷ್ಟ್ರ ಅಂತಲೇ ನಾವಿಲ್ಲಿ ಪರಿಗಣಿಸಲ್ಪಟ್ಟಿದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನೋಡಿ, ಈ ಒಂದು ಅರಮನೆಗಳಿದ್ದಾವೆ. ನಮ್ಮ ಭಾರತವನ್ನು ಒಳಗೊಂಡಂತೆ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಹಲವಾರು ರಾಜ ಮಹಾರಾಜರು ಬಿಟ್ಟೋಗಿರುವಂತಹ ಅರಮನೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಕೋಟೆ ಕೊತ್ತಲಗಳಿರ್ಬೋದು, ಅಥವಾ ಈ ಒಂದು ವಿಸ್ಮಯವಾದಂತಹ ಒಂದು ಧರ್ಮ ಅಥವಾ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಚೈತ್ಯಾಲಯಗಳು, ಜಿನಾಲಯಗಳು, ಹೀಗೆ ಹಲವಾರು ಅಂಶಗಳನ್ನು, ಚರ್ಚು, ಮಸೀದಿ ಇವೆಲ್ಲವುಗಳನ್ನು ನಾವು ಒತ್ತಾರೆ ಐತಿಹಾಸಿಕ ಸಾಂಸ್ಕೃತಿಕೆಯ ಒಂದು ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಈ ಒಂದು ಶಿಲ್ಪ ಕಲಾ ಕೃತಿಗಳಿರ್ಬೋದು, ಅಥವಾ ನಾಣ್ಯಗಳಿರ್ಬೋದು, ಶಾಸನಗಳಿರ್ಬೋದು, ಚಿತ್ರಕಲೆ ಇರ್ಬೋದು, ಹುಡುಕುಗಳಿರ್ಬೋದು, ಹಾಗೆಯೇ ಆಭರಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಈ ಎಲ್ಲವುಗಳನ್ನು ಸಹ ನಾವು ಸಾಂಸ್ಕೃತಿಕ ಒಂದು ಪರಂಪರೆಯ ಒಂದು ಆ ಗುಂಪಿನಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಈ ಒಂದು ಒಟ್ಟಾರೆ ನಾವು ಇದರ ಅರ್ಥವನ್ನು ಒಂದು ಅಧ್ಯಯನ ಮಾಡೋದೇ ಆದರೆ, ನೋಡಿ, ನಮಗಿಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆ ಅಂದರೆ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆ ಮೂರು ಭಾಗಗಳಾಗಿ ವಿಭಾಗ ಮಾಡ್ಬೋದು. ಇತಿಹಾಸ, ಸಂಸ್ಕೃತಿ, ಪರಂಪರೆ. ಓಕೆನಾ? ಇಲ್ಲಿ ಇತಿಹಾಸ ಅಂದರೆ ಏನಪ್ಪ ಅಂದರೆ, ನಮಗೆಲ್ಲ ಗೊತ್ತಿದೆ, ಘಟನಾವಳಿಗಳನ್ನು ಅಲ್ವಾ, ಈ ಘಟನಾವಳಿಗಳನ್ನು ಏನು ನಾವು ಅರ್ಥ ಮಾಡ್ಕೊಳ್ಳೋದು. ಯಾವ ಘಟನಾವಳಿಗಳು? ಇಂದಿನ ಈಗಾಗಲೇ ಹಾಗೆ ಹೋಗಿರುವಂತಹ ಅಲ್ವಾ, ಈಗಾಗಲೇ ಹಾಗೆ ಹೋಗಿರುವಂತಹ, ನಡೆದು ಹೋಗಿರುವಂತಹ ಇಂದಿನ ಸಂಸ್ಕೃತಿಯನ್ನು ನಾವಿಲ್ಲೇನು ಅಧ್ಯಯನ ಮಾಡೋದನ್ನೇ ನಾವಿಲ್ಲಿ ಏನು ಮಾಡ್ತೀವಿ, ಅಥವಾ ಅವರ ಜೀವನ ವಿಧಾನವನ್ನು ಅಧ್ಯಯನ ಮಾಡೋದನ್ನೇ ನಾವಿಲ್ಲಿ ಏನು ಮಾಡ್ತೀವಿ, ಈ ಒಂದು ಇತಿಹಾಸ ಅಂತ ಹೇಳ್ತೀವಿ. ಓಕೆನಾ? ಅಂದರೆ ಇಲ್ಲಿ ಈ ಒಂದು ಇತಿಹಾಸದಿಂದ ಬಂದಂತಹ ಸಂಸ್ಕೃತಿ, ಸಂಸ್ಕೃತಿ ಅಂದರೆ ಏನು, ಅವರ ಜೀವನ ವಿಧಾನ ಅಂತ. ಇತಿಹಾಸ ಅಂದರೆ ನಡೆದ ಹೋದಂತಹ ಘಟನಾವಳಿಗಳು ಅಂತ ನೋಡ್ತೀವಿ ಅಲ್ವಾ. ಅದೇ ರೀತಿ ಜೀವನ ವಿಧಾನ ಅಂದರೆ ಸಂಸ್ಕೃತಿ, ನಾವು ಆಚಾರ, ನಮ್ಮ ಆಚಾರ ವಿಚಾರ ಪದ್ಧತಿಗಳು ಎಲ್ಲವುಗಳನ್ನು ಒಳಗೊಂಡಂತೆ ಸಂಸ್ಕೃತಿಯನ್ನು ನಾವು ನೋಡ್ತೀವಿ. ಹಾಗೆಯೇ ಪರಂಪರೆ ಅಂತ ಹೇಳ್ತೀವಿ. ಏನಿದು ಪರಂಪರೆ ಅಂದರೆ, ನಮ್ಮ ತಾತ ಮುತ್ತಾತ ಏನೋ ಒಂದು ಸಂಪ್ರದಾಯವನ್ನು ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ರು, ಅವರದೇ ಆದಂತಹ ಒಂದು ಹಬ್ಬ ಹರಿದಿನಗಳ ಒಂದು ಏನೋ ಮೆಥೆಡ್ ಇತ್ತು. ಆ ಮೆಥೆಡನ್ನು ಆ ಒಂದು ಹಿಂದಿನ ತಲೆಮಾರು ನಮ್ಮ ಗುಂಪಲ್ಲಿ ಈ ರೀತಿ ಮಾಡ್ತಾರೆ, ನಮ್ಮ ಒಂದು ಮನೆಗಳಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ತೀವಿ ಹಬ್ಬ ಹರಿದಿನಗಳನ್ನು. ಅಂತಹ ಒಂದು ತಲೆಮಾರುಗಳಿಂದ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನಿಸಲಾದಂತಹ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದು ಅನುಸರಣೆ ಮಾಡಿಕೊಂಡು ಬರ್ತಾ ಇರುವಂತಹ ಒಂದು ಅಂಶಗಳನ್ನೇ ಪರಂಪರೆ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗಾಗಿನೇ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯನ್ನು ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆ ಮೂರು ಅಂಶಗಳ ಒಂದು ಮಿಶ್ರಣವಾಗಿ ನಾವಿಲ್ಲಿ ಗುರುತಿಸಬಹುದು ಅಂತ ನೋಡ್ಬೋದು. ಆದರೆ ಸಾಂಸ್ಕೃತಿಕ ಪರಂಪರೆ ಅಂದರೆ ಏನು ಅಂತ ನೋಡೋದೇ ಆದರೆ, ನಾನಾಗಲೇ ಹೇಳಿದೆ, ಸಾಂಸ್ಕೃತಿಕ ಪರಂಪರೆ ಅಂದರೆ ಏನು, ನಾವು ಹಿಂದಿನವರಿಂದ ಪಡೆದಂತಹ ಒಂದು ತಲೆಮಾರುಗಳಿಂದ ಪಡೆದಂತಹ ಒಂದು ಏನು ಬಳುವಳಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರು ಪಡ್ಕೊಂಡಂತಹ ಅತ್ಯಮೂಲ್ಯ
ಬಳುವಳಿಯೇ ಪರಂಪರೆ ಅಂತ ನಾವು ಕರೆದಿವಿ. ಅದರಲ್ಲಿ ಒಂದು ದೇಶದ ಕಲಾ ಸ್ಮಾರಕಗಳನ್ನ ಸಾಂಸ್ಕೃತಿಕ ಪರಂಪರೆ ಅಂತ ಗುರುತಿಸ್ತೀವಿ. ಓಕೆನಾ? ಒಂದು ದೇಶದ ಕಲಾ ಸ್ಮಾರಕಗಳನ್ನ, ಒಂದು ರಾಜ್ಯದ ಕಲಾ ಸ್ಮಾರಕಗಳನ್ನ ಏನಂತ ಕರಿತೀವಿ? ಸಾಂಸ್ಕೃತಿಕ ಪರಂಪರೆ ಅಂತ ಗುರುತಿಸ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಅಂದ್ರೆ ಈ ಸಾಂಸ್ಕೃತಿಕ ಪರಂಪರೆ ಅಂದ್ರೆ ಕಲಾ ಸ್ಮಾರಕಗಳು ಸಾಂಸ್ಕೃತಿಕ ಪರಂಪರೆಯ ಆಸ್ತಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ಒಂದು ಪೀಳಿಗೆಯಿಂದ, ಅಂದ್ರೆ ನಮ್ಮ ತಾತ ಸತ್ತೋಗಿರ್ಬೋದು, ಅಥವಾ ನಮ್ಮ ಮುತ್ತಾತ ಸತ್ತೋಗಿರ್ಬೋದು, ಅಥವಾ ನಮ್ಮ ಒಂದು ರಾಜ್ಯವನ್ನ ಆಳ್ವಿಕೆ ಮಾಡಿದಂತಹ ಹಲವಾರು ರಾಜ ಮಹಾರಾಜರು ಆಳ್ವಿಕೆ ಅಂತ್ಯ ಆಗಿರ್ಬೋದು, ಅವರ ಆಡಳಿತ ಅಂತ್ಯವಾಗಿರ್ಬೋದು, ಅವ್ರ ಇತಿಹಾಸದ ಪುಟಗಳಿಂದ ಕಳೆದು ಹೋಗಿರ್ಬೋದು. ಆದ್ರೂ ಸಹ ನಾವೇನ್ ನೋಡ್ತಾ ಇದೀವಿ, ಅವರಿಂದ ನಿರ್ಮಾಣವಾದಂತಹ ಒಂದು ದೇವಾಲಯಗಳನ್ನ ನೋಡ್ತಾ ಇದ್ದೀವಿ ಅಲ್ವಾ? ಹಾಗೆ ಅವರಿಂದ ನಿರ್ಮಾಣವಾದಂತಹ ಒಂದು ಚರ್ಚ್ಗಳನ್ನ ನೋಡ್ತಾ ಇದ್ದೀವಿ, ಜಿನಾಲಯಗಳನ್ನ ನೋಡ್ತಾ ಇದ್ದೀವಿ, ಚೈತ್ಯಾಲಯಗಳನ್ನ ನೋಡ್ತಾ ಇದ್ದೀವಿ, ಕೋಟೆ ಕೊತ್ತಲಗಳನ್ನ ನೋಡ್ತಾ ಇದ್ದೀವಿ, ಅರಮನೆಗಳನ್ನ ನೋಡ್ತಾ ಇದ್ದೀವಿ. ಇದೆಲ್ಲ ಏನು? ಅವರ ಆಡಳಿತ, ಆ ವ್ಯಕ್ತಿ ಕಣ್ಮರೆ ಆಗಿದ್ರು ಸಹ ಅವರಿಂದ ಸೃಷ್ಟಿಯಾದಂತಹ ಒಂದು ಸಂಸ್ಕೃತಿ ಅನ್ನೋದು, ಅಥವಾ ಅವರಿಂದ ಸೃಷ್ಟಿಯಾದಂತಹ ಕಲಾ ಸ್ಮಾರಕಗಳು ಏನಾಗಿದೆ, ನಾವು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅನುವಂಶಿಕವಾಗಿ ಪಡ್ಕೊಂಡು ಬರ್ತಾ ಇದ್ದೀವಿ ಅಂತ ನೋಡ್ತೀವಿ ಅಲ್ವಾ? ಅಂದ್ರೆ ಇದರಲ್ಲಿ ಅವರ ಸಂಸ್ಕೃತಿ ಅಡಗಿದೆ, ಅವರ ಆಚಾರ ವಿಚಾರಗಳು ಅಡಗಿದೆ, ಅವರ ಪದ್ಧತಿಗಳು ಅಡಗಿದೆ, ಅವರ ನಂಬಿಕೆಗಳು ಇದ್ದಾವೆ, ಅವರ ಆಚರಣೆಗಳು ಇದ್ದಾವೆ, ಅವರ ಧಾರ್ಮಿಕ ಚಿಂತನೆಗಳಿದ್ದಾವೆ, ಅವರ ಅಭಿರುಚಿಗಳಿದ್ದಾವೆ, ಅವರ ಒಂದು ಹಿತಾಸಕ್ತಿಗಳು ಏನಾಗಿದೆ ಇದರಲ್ಲಿ ಅಡಗಿರೋದನ್ನ ನಾವು ಗಮನಿಸಬಹುದು ಅಂತ ಹೇಳ್ಬೋದು. ಹಾಗೇನೆ ಅವರ ಆಹಾರ ಪದ್ಧತಿಗಳಿರ್ಬೋದು, ರೂಢಿ ಸಂಪ್ರದಾಯಗಳಿರ್ಬೋದು, ಒಟ್ಟಾರೆ ಇವುಗಳನ್ನ ಒಳಗೊಂಡಂತೆ ಸಾಂಸ್ಕೃತಿಕ ಪರಂಪರೆಯನ್ನ ನಾವು ನೋಡ್ತೀವಿ. ಹಾಗೆ ಅವರು ಯಾವ ರೀತಿ ಸಮಾರಂಭಗಳನ್ನ ಆರಂಭಿಸ್ತಾ ಇದ್ರು ಅಥವಾ ಆಚರಣೆ ಮಾಡ್ತಾ ಇದ್ರು, ನಮ್ಮ ಕುಟುಂಬಗಳಲ್ಲಿ ಈ ರೀತಿ ಮದುವೆ ಮಾಡ್ತಾರಂತೆ ಅಂತ ನೋಡ್ತೀವಿ, ಅಲ್ಲ ಇದೇ ರೀತಿ ಇರ್ಬೇಕಂತೆ ಅಂತ ನೋಡ್ತೀವಿ, ಈ ರೀತಿ ದೇವರ ಮಾಡ್ಬೇಕಂತೆ ಅಂತ ನೋಡ್ತೀವಿ, ಈ ರೀತಿ ಜಾತ್ರೆ ಮಾಡ್ಬೇಕಂತೆ ಅಂತ ನೋಡ್ತೀವಿ. ಇದನ್ನೆಲ್ಲ ಏನು? ಅವರ ಸಮಾರಂಭಗಳು ಅಂತ ನೋಡ್ತೀವಿ. ಅದೇ ಅವರ ಕರಕುಶಲ ವಸ್ತುಗಳು ಅಂತ ನೋಡ್ತೀವಿ, ಒನಕೆ, ಚೆನಕೆ, ಅಥವಾ ಈ ಒಂದು ಒರಳುಕಲ್ಲಿರ್ಬೋದು, ಇವುಗಳು ಒಂದು ರೀತಿ ಏನು ಕರಕುಶಲ ವಸ್ತುಗಳೇ ಅಲ್ವಾ? ಆ ರೀತಿ ಕರಕುಶಲ ವಸ್ತುಗಳು ಅಂತ ನೋಡ್ತೀವಿ. ಇನ್ನು ಸಂಗೀತನೂ ಸಹ ಇದು ಒಂದು ರೀತಿ ಸಾಂಸ್ಕೃತಿಕ ಪರಂಪರೆಯನ್ನು ಒಳಗೊಂಡಂತಹ ಒಂದು ಅಂಶ ಅಂತಾನೆ ನಾವಿಲ್ಲಿ ಗುರುತಿಸಬಹುದು. ಓಕೆನಾ? ಹಾಗೇನೆ ಈ ಒಂದು ಈ ಐತಿಹಾಸಿಕ ಪರಂಪರೆಯನ್ನ ನಾವು ಇನ್ನೊಂದು ರೀತಿಯಲ್ಲಿ ಗುರುತಿಸಬಹುದು. ಅದು ಒಟ್ಟಾರೆ ಐತಿಹಾಸಿಕ ಪರಂಪರೆಯನ್ನ ಎರಡು ರೀತಿಯಲ್ಲಿ ಗುರುತಿಸಬಹುದು ಅಂತ ನೋಡ್ತೀವಿ. ಒಂದು ಸಾಂಸ್ಕೃತಿಕ ಪರಂಪರೆ, ಮತ್ತೊಂದು ಭೌಗೋಳಿಕ ಪರಂಪರೆ ಅಂತ ನೋಡ್ತೀವಿ. ಏನಿದು ಭೌಗೋಳಿಕ ಪರಂಪರೆ ಅಂದ್ರೆ ಅಲ್ಲಿ ಹೇಳ್ತಾ ಇದೆ, ಆ ವರ್ಡಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ, ಭೌಗೋಳಿಕ ಪರಂಪರೆ ಅಂತ. ಭೌಗೋಳಿಕ ಪರಂಪರೆ ಅಂತ ನೋಡ್ತೀವಿ. ಏನಿದೆ ಅಂದ್ರೆ ಪ್ರಾಕೃತಿಕ ಪರಂಪರೆ, ಇದರ ಒಂದು ಅರ್ಥ ಅಂತ ಹೇಳ್ಬೋದು. ಪ್ರಾಕೃತಿಕ ಪರಂಪರೆ ಅಥವಾ ಭೌಗೋಳಿಕ ಪರಂಪರೆ ಅಂದ್ರೆ ಏನಪ್ಪ ಅಂತ ನೋಡೋದೆ ಆದ್ರೆ ಪ್ರಕೃತಿ, ನಿಸರ್ಗ, ನಮ್ಮ ಒಂದು ವಾತಾವರಣ ಅಥವಾ ನಮ್ಮ ಪ್ರಕೃತಿ ನಿಸರ್ಗ ಮನುಕುಲಕ್ಕೆ ನೀಡಿದಂತಹ ಒಂದು ಪ್ರವಾಸಿ ತಾಣಗಳಿರ್ಬೋದು, ದೇವಾಲಯಗಳಿರ್ಬೋದು, ಅಥವಾ ಈ ಒಂದು ಕೋಟೆ ಕೊತ್ತಲಗಳಿರ್ಬೋದು, ಹಾಗೆಯೇ ಆ ಒಂದು ಕಲಾಕುಶಲ ಕಲೆಗಳನ್ನು ಬಿಂಬಿಸುವಂತಹ ಯಾವುದೇ ವಸ್ತು ಇರ್ಬೋದು, ಅದನ್ನು ಪ್ರಾಕೃತಿಕ ಪರಂಪರೆ ಅಂತ ಕರಿತೀವಿ. ಅಂದರೆ ಪ್ರಕೃತಿ ಮನುಕುಲಕ್ಕೆ ನೀಡಿದಂತಹ ತಾಣಗಳನ್ನು ಅಥವಾ ನದಿಗಳನ್ನು, ಬೆಟ್ಟಗಳನ್ನು, ವನ್ಯಜೀವಿಗಳನ್ನು, ಇವುಗಳನ್ನೇ ಒಟ್ಟಾರೆ ಪ್ರಾಕೃತಿಕ ಒಂದು ಪರಂಪರೆ ಅಥವಾ ಭೌಗೋಳಿಕ ಪರಂಪರೆ ಅಂತ ಕರಿತೀವಿ. ನೋಡಿ, ನಮ್ಮ ಕಾವೇರಿ ನದಿಯನ್ನು ನಾವು ಸೃಷ್ಟಿ ಮಾಡೋದಕ್ಕಾಗುತ್ತಾ? ಓಕೆನಾ? ನೋ ಚಾನ್ಸ್. ನಮ್ಮಲ್ಲಿ ಇರುವಂತಹ ಅಂತರಗಂಗೆ ಬೆಟ್ಟವನ್ನು ನಾವು ಅದನ್ನು ತಗೊಂಡೋಗಿ ಬೇರೆ ಕಡೆ ಇಡೋದಕ್ಕಾಗುತ್ತಾ? ನಂದಿ ಬೆಟ್ಟವನ್ನು ತಗೊಂಬಂದು ಇಲ್ಲಿ ಇಡೋದಕ್ಕಾಗುತ್ತಾ? ನೋ ಚಾನ್ಸ್ ಅಲ್ವಾ? ಹಾಗೆ ವನ್ಯಜೀವಿಗಳು ನೋಡಿ, ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಅಥವಾ ಚಿಂಪಾಂಜಿ ಇರ್ಬೋದು, ಅದರ ಒಂದು ಏನು ರೂಪ ಇದೆಯೋ, ಅದರ ಒಂದು ಕ್ಯಾರೆಕ್ಟರ್ ಏನಿದೆ, ಅದರ ಲಕ್ಷಣಗಳೇನಿದೆ, ಗುಣಲಕ್ಷಣಗಳೇನಿದೆಯೋ ಅದನ್ನು ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಇದು ಭೌಗೋಳಿಕತೆ ಅಥವಾ ಪ್ರಕೃತಿ ಮನುಷ್ಯನಿಗೆ ಕೊಟ್ಟಂತಹ ಒಂದು ಬಳುವಳಿ ಅಂತಲೇ ಹೇಳ್ತೀವಿ. ಹಾಗಾಗಿ ಈ ಒಂದು ಪ್ರಕೃತಿ ವಿಸ್ಮಯ ನಿಜವಾಗಲೂ ಅದು ನಾವು ಓದಷ್ಟು ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇದು ಸಹ ಒಂದು ರೀತಿ ಭೌಗೋಳಿಕ ಪರಂಪರೆ ಅಂತಲೇ ನಾವಿಲ್ಲಿ ಗುರುತಿಸಬಹುದು ಅಂತಲೇ ನೋಡ್ತೀವಿ. ಹಾಗೆ ಇದು ನೋಡಿ, ಗಿರಿಧಾಮಗಳಿರ್ಬೋದು, ಅಭಯಾರಣ್ಯಗಳಿರ್ಬೋದು, ಪಕ್ಷಿಧಾಮಗಳಿರ್ಬೋದು, ವನ್ಯಜೀವಿ ಧಾಮಗಳಿರ್ಬೋದು, ನದಿ ಸರೋವರ, ಕಡಲ ತೀರ, ಇವುಗಳನ್ನು ನಾವು ನಿಸರ್ಗದ ಒಂದು ಮಡಿಲಲ್ಲಿ ನೋಡ್ಬೋದೇ ಹೊರತು ಮಾನವನ ಸೃಷ್ಟಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾಗಿ ಇದನ್ನೇ ಪ್ರಾಕೃತಿಕ ಅಥವಾ ಭೌಗೋಳಿಕ ಪರಂಪರೆ ಅಂತ ನಾವು ಕರಿತೀವಿ. ಹಾಗಾಗಿ ಕೆಲವು ಇಂತಹ ಒಂದು ಪ್ರಾಕೃತಿಕ ಪರಂಪರೆಗೆ ಹೆಸರಾದಂತಹ ಕೆಲವು ಸ್ಥಳಗಳನ್ನು ಯುನೆಸ್ಕೋ ಸಂಸ್ಥೆ ವಿಶ್ವ ಪರಂಪರೆಯ ತಾಣಗಳಾಗಿ ಸಹ
ಇಲ್ಲಿ ಗುರುತಿಸಿದ್ದಾರೆ ಅವರ ವೈವಿಧ್ಯತೆ, ಅಲ್ಲಿನ ಪ್ರಾಕೃತಿಕ ವೈವಿಧ್ಯತೆಯನ್ನ ಗುಣ ಒಂದು ವಿಶೇಷಣಗಳನ್ನ ಅಲ್ಲಿ ಅವಲಂಬಿಸಿ ಅಥವಾ ಅವುಗಳನ್ನ ಪರಿಗಣಿಸಿ ಏನ್ ಮಾಡಿದ್ದಾರೆ ಭೌಗೋಳಿಕ ಒಂದು ಇದು ವಿಶ್ವ ಪರಂಪರೆಯ ತಾಣಗಳು ಅಂತಾನೆ ಗುರುತಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಒಟ್ಟಾರೆ ಸಾಂಸ್ಕೃತಿಕ ಪರಂಪರೆ ಮತ್ತು ಈ ಒಂದು ಭೌಗೋಳಿಕ ಪರಂಪರೆ ಅನ್ನೋ ಎರಡು ಭಾಗಗಳನ್ನ ನಾವು ನೋಡ್ಬೋದು ಅಲ್ವಾ. ಹಾಗೇನೆ ಇಲ್ಲಿ ನಮ್ಮ ಪರಂಪರೆ ಅನ್ನೋದು ನಿಜವಾಗ್ಲೂ ಭವ್ಯವಾದದ್ದು, ಸುಸಂಸ್ಕೃತವಾದದ್ದು, ನಿಜವಾಗ್ಲೂ ಅಪರೂಪವಾದದ್ದು, ಇಡೀ ಜಗತ್ತಿಗೆ ಒಂದು ಮಾದರಿ ದೂತವಾದದ್ದು ಅಂತಾನೆ ಹೇಳ್ಬೋದು. ಇಂತಹ ಆ ಒಂದು ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಹಲವಾರು ಅವಶೇಷಗಳನ್ನ, ಹಲವಾರು ವಿಚಾರಗಳನ್ನ, ಹಲವಾರು ಒಂದು ಅಂಶಗಳನ್ನ ನಾವಿಲ್ಲಿ ಪರಿಗಣಿಸ್ಬೋದು ಅಂತ ಹೇಳ್ತೀವಿ. ಅಂತಹ ಒಂದು ಪರಿಗಣನೆಗೆ ಒಳಪಟ್ಟಂತಹ ಒಂದು ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಒಂದು ಮುಖ್ಯಾಂಶ ಅಥವಾ ಅದರ ಒಂದು ತುಣುಕುಗಳು ಅಂತ ನೋಡೋದೇ ಆದ್ರೆ ನೋಡ್ರಿ, ಸ್ಮಾರಕಗಳನ್ನ ನೋಡ್ಬೋದು, ದೇವಾಲಯಗಳನ್ನ ನೋಡ್ಬೋದು, ಶಿಲ್ಪಗಳನ್ನ ನೋಡ್ಬೋದು, ಸಂಗೀತವನ್ನ ನೋಡ್ಬೋದು, ನೃತ್ಯವನ್ನ ನೋಡ್ಬೋದು, ಇದು ಸಹ ಒಂದು ಪರಂಪರೆ ಅಂತಾನೆ ನಾವು ಪರಿಗಣಿಸಬಹುದು. ಇಂತಹ ಒಂದು ವಿಶಿಷ್ಟವಾದಂತಹ ಒಂದು ಏನು ಸ್ಮಾರಕಗಳಿರ್ಬೋದು, ದೇವಾಲಯಗಳಿರ್ಬೋದು ಅಥವಾ ಶಿಲ್ಪಗಳಿರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಸಹ ನಾವು ಸರಿಸಾಟಿಯಾದಂತಹ ಮತ್ತೊಂದು ದೇಶವನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಾರತ ಅನ್ನೋದು ಒಂದು ಭವ್ಯವಾದ ಒಂದು ಅಸಂಖ್ಯಾತವಾದಂತಹ ಪರಂಪರೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇಂತಹ ಒಂದು ಆದರ್ಶಮಯವಾದಂತಹ, ಇಂತಹ ಒಂದು ಮಾದರಿ ಸೂಚಕವಾದಂತಹ ಒಂದು ಪರಂಪರೆಯನ್ನು ನಾವೇನು ಮಾಡಬೇಕು, ಮತ್ತೆ ಅದನ್ನು ಸಂರಕ್ಷಣೆ ಮಾಡಬೇಕು, ಪುನರುತ್ಥಾನ ಮಾಡಬೇಕು, ಪುನರ್ರಚನೆ ಮಾಡಬೇಕು, ಮತ್ತು ಅದನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಯಥಾವತ್ತಾಗಿ ನಾವು ಏನು ತಗೊಂಡು ಹೋಗಬೇಕು. ಹಾಗಾಗಿನೇ ನಾವು ಅದ್ರ ಬಗ್ಗೆ ತುಂಬಾ ಕೇರ್ ತಗೊಳ್ಬೇಕಾಗುತ್ತೆ, ಕೆಲವೊಂದು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ, ಮತ್ತು ಅವುಗಳ ಬಗ್ಗೆ ನಾವು ಮಾಹಿತಿಯನ್ನು ತೊಳ್ಕೋಬೇಕಾಗುತ್ತೆ. ಎಸ್ಪೆಷಲಿ ಈ ಒಂದು ಇತಿಹಾಸದ ವಿದ್ಯಾರ್ಥಿಗಳಾದಂತಹ ನಾವು ಇದರ ಒಂದು ಸಂರಕ್ಷಣೆಗೆ ಪ್ರಯತ್ನವನ್ನು ಸಹ ಪಡಬೇಕಾಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಹಾಗೆಯೇ ಈ ಒಂದು ಇದರ ಜೊತೆಗೆ ನೋಡಿ, ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಏನಪ್ಪ ಇದು ಎರಡು ಭಾಗಗಳು ಅಂತ ನೋಡೋದೇ ಆದರೆ ಇದೇನಪ್ಪ ಅಂತಂದರೆ, ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಇದು ಏನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆಯಲ್ಲಪ್ಪ ಅಂತ. ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ ನೋಡೋದೇ ಆದರೆ, ನಮಗೆ ಸಾಂಸ್ಕೃತಿಕ ಪರಂಪರೆಯನ್ನು ಎರಡು ಭಾಗಗಳಾಗಿ ಗುರುತಿಸ್ತೀವಿ. ಆ ಒಂದು ಎರಡು ಭಾಗಗಳಲ್ಲಿ ಒಂದು ಏನಪ್ಪ ಅಂತಂದರೆ ನೋಡಿ, ಈ ಒಂದು ಮೂರ್ತ ಪರಂಪರೆ ಅಂತ ನೋಡ್ತೀವಿ. ಏನಿದು ಮೂರ್ತ ಪರಂಪರೆ? ಮೂರ್ತ ಅಂದರೆ ಏನು ಅಂತ ನೋಡೋದೇ ಆದರೆ, ಇಲ್ಲಿ ವಿಚಿತ್ರವಾಗಿ ಕಾಣುವಂತಹದ್ದೇನು ಇಲ್ಲ. ಮೂರ್ತ ಅಮೂರ್ತ ಅಂತ ನೋಡ್ತೀವಿ. ಮೂರ್ತ ಪರಂಪರೆ ಮತ್ತು ಅಮೂರ್ತ ಪರಂಪರೆ. ಮೂರ್ತ ಪರಂಪರೆ ಅಂದರೆ ನಾವು ನೋಡೋದಕ್ಕೆ ಆಗುವಂತಹ, ನಮ್ಮ ಕಣ್ಣಿಗೆ ಕಾಣುವಂತಹ, ನಾವು ಅದನ್ನು ಮುಟ್ಟೋದಕ್ಕೆ ಸಾಧ್ಯವಾಗುವಂತಹ ಒಂದು ಪರಂಪರೆಯ ಒಂದು ತುಣುಕುಗಳನ್ನು ಮೂರ್ತ ಪರಂಪರೆ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಇತಿಹಾಸವನ್ನು ಮತ್ತೊಂದು ರೀತಿಯಲ್ಲಿ ಗುರುತಿಸ್ತಾರೆ. ಏನಪ್ಪ ಅಂದರೆ, ಈ ಇತಿಹಾಸದಿಂದ, ಇತಿಹಾಸ ಅನ್ನೋದು ಒಂದು ಕಾರ್ಖಾನೆ ಇದ್ದಂತೆ. ಆ ಕಾರ್ಖಾನೆ ಏನಪ್ಪ ಅಂದರೆ, ಇತಿಹಾಸದಲ್ಲಿ ನಿರ್ಮಾಣವಾದಂತಹ ಒಂದು ಅಂಶಗಳ ಏನು, ದೇವಾಲಯಗಳು, ಅರಮನೆಗಳು ಅಥವಾ ಮಸೀದಿಗಳು, ಕೋಟೆಗಳು, ಚರ್ಚುಗಳು ಅಥವಾ ಶಿಲ್ಪಕಲೆ, ಚಿತ್ರಕಲೆ, ಇವುಗಳೆಲ್ಲ ಎಲ್ಲಿ ಸೃಷ್ಟಿಯಾಗಿದ್ದು, ಎಲ್ಲಿ ಉಗಮ ಆಗಿದ್ದು, ಎಲ್ಲಿ ಆ ಒಂದು ಉತ್ಪಾದನೆ ಆಗಿದ್ದು ಅಂದರೆ ಎಲ್ಲಿ ಇತಿಹಾಸದಿಂದ. ಓಕೆನಾ. ನಾವು ನೋಡ್ತೀವಿ, ಹಂಪೆಗೆ ಹೋಗ್ತೀವಿ. ಹಂಪೆಗೆ ಹೋದಾಗ ಆ ಒಂದು ವಿಜಯ ವಿಠಲ ಸ್ವಾಮಿ ದೇವಾಲಯವನ್ನು ನೋಡ್ಬೋದು, ಆ ಸಂಗೀತದ ಕಂಬಗಳನ್ನು ನೋಡ್ಬೋದು. ಅದನ್ನು ಮುಟ್ಟಿದಾಗ, ಆ ಸಂಗೀತದ ಕಂಬಗಳನ್ನು ನಾವು ಟಚ್ ಮಾಡಿದಾಗ ಅದರಲ್ಲಿ ವೆರೈಟಿ ವೆರೈಟಿ ಆದಂತಹ ಸಂಗೀತ ವಾದ್ಯಗಳು ಬರುತ್ತೆ. ಇದೇನು ಮೂರ್ತ ಪರಂಪರೆ. ವಿಜಯನಗರ ಸಾಮ್ರಾಜ್ಯ ಒಂದು ಮರೆಯಲಾರದ ಒಂದು ಸಾಮ್ರಾಜ್ಯ, ಅನ್ಫರ್ಗಾಟಬಲ್ ಅಥವಾ ಫರ್ಗಾಟಬಲ್ ಎಂಪೈರ್ ಅಂತಲೇ ನಾವು ನೋಡ್ತೀವಿ. ಈ ಫರ್ಗಾಟಬಲ್ ಎಂಪೈರ್ ಅನ್ನೋ ಒಂದು ಇದನ್ನು ಏನು ಈ ಮತ್ತೆ ನಾವು ಮೆಲುಕು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಎದರಲ್ಲಿ ಯಾವುದರ ಮೂಲಕ? ಮೂರ್ತ ಪರಂಪರೆಯ ಮೂಲಕ, ಅಲ್ಲಿನ ಸ್ಮಾರಕಗಳ ಮೂಲಕ ಅಂತ ನೋಡ್ತೀವಿ. ಓಕೆನಾ. ಹಾಗಾಗಿನೇ ದೇವಾಲಯಗಳು, ದೇವಾಲಯಗಳು ಅಂತ ನೋಡಿದಾಗ ಹಲವಾರು ದೇವಾಲಯಗಳು ಅಂತ ನಾವು ನೋಡ್ತೀವಿ. ಕಾಶಿ ವಿಶ್ವನಾಥ ದೇವಾಲಯ ಇರ್ಬೋದು, ಐಹೊಳೆಯ ಒಂದು ದೇವಾಲಯಗಳಿರ್ಬೋದು, ಅಥವಾ ಕಾಂಚಿ ಕಾಮಾಕ್ಷಿ ದೇವಾಲಯ ಇರ್ಬೋದು, ಮಧುರೈ ಮೀನಾಕ್ಷಿ ದೇವಾಲಯ ಇರ್ಬೋದು, ಅಥವಾ ಈ ಒಂದು ತಿರುವನಂತಪುರದ ಒಂದು ದೇವಾಲಯಗಳಿರ್ಬೋದು, ಒಟ್ಟಾರೆ ಯಾವುದೇ ದೇವಾಲಯ ಇರ್ಬೋದು, ಅಥವಾ ನಮ್ಮ ಊರಿನಲ್ಲಿರುವಂತಹ ಐತಿಹಾಸಿಕ ಮಹತ್ವವನ್ನು ತಿಳಿಸುವಂತಹ ಕೋಲಾರಮ್ಮ ದೇವಾಲಯ, ಸೋಮೇಶ್ವರ ದೇವಾಲಯಗಳಿರ್ಬೋದು, ಚರ್ಚು, ಮಸೀದಿ, ಬಸದಿ, ಚೈತ್ಯಾಲಯಗಳಿರ್ಬೋದು, ಇವೆಲ್ಲನೂ ಎಲ್ಲೂ ಚೇಂಜ್ ಆಗಲ್ಲ, ಎಲ್ಲೂ ಎತ್ಕೊಂಡು ಹೋಗೋದಕ್ಕಾಗಲ್ಲ, ಎಲ್ಲೂ ನಾವು ವರ್ಗಾವಣೆ ಮಾಡೋದಕ್ಕಾಗಲ್ಲ, ಎಲ್ಲೂ ಯಾವುದೇ ಕಾರಣಕ್ಕೂ ಅದನ್ನು ಏನು ಮಾಡೋದಕ್ಕಾಗಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆನಾ. ಆದರೆ
ಅದೇ ರೀತಿ ಅಂತಹ ಸ್ಮಾರಕಗಳ ಜೊತೆ ಸ್ಥಿರವಾಗಿರುವಂತಹ ಒಂದು ಪರಂಪರೆಯನ್ನು ನಾವು ಪರಿಚಯ ಮಾಡಿಕೊಳ್ಬೋದು. ಆ ಒಂದು ದೇವಾಲಯಗಳ ನಿರ್ಮಾಣವಾಗಿರುವಂತಹ ದೇವಾನುದೇವತೆಗಳ ಒಂದು ಏನು ಪ್ರತಿಷ್ಠಾಪನೆ ಇರ್ಬೋದು, ಅದರ ಒಂದು ವಾಸ್ತುಶಿಲ್ಪ ರಚನೆ ಇರ್ಬೋದು, ಶಿಲ್ಪಕಲೆಯ ರಚನೆ ಇರ್ಬೋದು, ಅವರ ಅಭಿರುಚಿ, ಅವರ ಒಂದು ಆ ಒಂದು ಆರ್ಥಿಕತೆಯ ಮೌಲ್ಯಗಳು, ಅವರ ಧಾರ್ಮಿಕ ವಿಚಾರಗಳು ಎಲ್ಲವನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ ಈ ಒಂದು ಸ್ಮಾರಕಗಳು ಅಂತ ನೋಡ್ತೀವಿ. ಓಕೆನಾ? ಹಾಗೆಯೇ ಮೂರ್ತ ಪರಂಪರೆಯಲ್ಲಿ ಇನ್ನೊಂದನ್ನು ನೋಡ್ತೀವಿ. ಏನಪ್ಪ ಇದು ಒಂದು ಚಲಿಸಬಲ್ಲ ಒಂದು ಏನು ವಸ್ತುಗಳು ಅಂತ. ಏನಪ್ಪ ಅಂದರೆ ಈ ಒಂದು ರಾಜ ಮಹಾರಾಜರ ಕಾಲಘಟ್ಟದಲ್ಲಿ ನಿರ್ಮಾಣವಾದ ಅಥವಾ ರಚಿಸಲ್ಪಟ್ಟಂತಹ ಪುಸ್ತಕಗಳು. ಓಕೆನಾ? ರಾಜ ಮಹಾರಾಜರ ಕಾಲದಲ್ಲಿ ರಚನೆ ಮಾಡಿದಂತಹ ಒಂದು ಪುಸ್ತಕಗಳು ಅಂತ ನೋಡ್ತೀವಿ. ಆ ಪುಸ್ತಕಗಳು ಇಲ್ಲಿ ನಾವು ನೋಡ್ತೀವಿ. ಹಾಗೆಯೇ ಡಾಕ್ಯುಮೆಂಟ್ಸ್ ಅಂತ ನೋಡ್ತೀವಿ, ಕಲಾಕೃತಿಗಳು ಅಂತ ನಾವು ನೋಡ್ತೀವಿ. ಈ ಡಾಕ್ಯುಮೆಂಟ್ಸ್ ಇರ್ಬೋದು, ಕಲಾಕೃತಿಗಳಿರ್ಬೋದು, ಅಥವಾ ಪುಸ್ತಕಗಳು ಅಂತ ಹೇಗೆ ನೋಡ್ತೀವೋ, ಈ ಪುಸ್ತಕಗಳಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ಹಲವಾರು ಪುಸ್ತಕಗಳನ್ನು ನಾವು ನೋಡ್ಬೋದು. ಏನಪ್ಪ ಪುಸ್ತಕಗಳು ಅಂತ ನಾವು ನೋಡಿದಾಗ ಎಂತಹ ಪುಸ್ತಕಗಳನ್ನು ನೋಡ್ತೀವಿ, ಎಂತಹ ಪುಸ್ತಕಗಳನ್ನು ನೋಡ್ತೀವಿ ಅಂತಂದರೆ ನಾವಿಲ್ಲಿ ಏನು ನೋಡ್ತೀವಿ, ಈ ಒಂದು ಅಮೋಘ ವರ್ಷನ್ ರೂಪ ತುಂಗನ ಕವಿರಾಜ ಮಾರ್ಗ ಇರ್ಬೋದು ಅಲ್ವಾ. ಹಾಗೆಯೇ ಈ ಒಂದು ಇದು ಏನು ಅಮುಕ್ತ ಮೌಲ್ಯ ಇರ್ಬೋದು, ಕೃಷ್ಣದೇವರಾಯನ ಮುಕ್ತ ಮೌಲ್ಯ ಇರ್ಬೋದು, ಮಧುರಾ ವಿಜಯಂ ಇರ್ಬೋದು ಅಲ್ವಾ. ಹೀಗೆ ಹಲವಾರು ಪುಸ್ತಕಗಳು ರಚನೆ ಏನಾಗಿದ್ದಾವೋ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಇರುವಂತಹ ಆ ಪುಸ್ತಕಗಳನ್ನು ಅಥವಾ ಅವರ ಗ್ರಂಥ ಮಾಲಿಕೆಗಳನ್ನು ಅವುಗಳನ್ನು ನಾವೇನು ಮಾಡ್ಬೋದು, ಒಂದು ಕಡೆ ಮೈಸೂರು ಇತಿಹಾಸವನ್ನು ಪರಿಚಯ ಮಾಡುವಂತಹ ಪುಸ್ತಕಗಳನ್ನು ಬೆಂಗಳೂರು ತಗೊಂಬರ್ಬೋದು, ಬೆಂಗಳೂರಿನ ಪುಸ್ತಕಗಳನ್ನು ಒಂದು ಮಂಗಳೂರಿಗೆ ತಗೊಂಡೋಗ್ಬೋದು, ಮಂಗಳೂರಿನ ಪುಸ್ತಕಗಳಿಗೆ ಬೆಳಗಾಂ ತಗೊಂಡೋಗ್ಬೋದು. ಇವುಗಳನ್ನು ಚಲಿಸಬಲ್ಲ ಒಂದು ವಸ್ತುಗಳು ಅಂತ ನೋಡ್ತೀವಿ. ಹಾಗೆ ಕಲಾಕೃತಿಗಳು, ಪ್ರತಿಮೆಗಳನ್ನು, ಆ ಪ್ರತಿಮೆಗಳನ್ನು ನಾವೇನು ಮಾಡ್ಬೋದು ಒಂದು ಕಡೆಗೆ ಇಂದ ಮತ್ತು ಒಂದು ಕಡೆಗೆ ಏನು ಮಾಡ್ಬೋದು ತಗೊಂಡು ಹೋಗ್ಬೋದು. ಹಾಗೆ ಡಾಕ್ಯುಮೆಂಟ್ಸ್ ಅಂತ ನೋಡ್ತೀವಿ. ಓಕೆನಾ? ಇವುಗಳನ್ನೆಲ್ಲನು ಮೂರ್ತ ಪರಂಪರೆಯ ಪಟ್ಟಿಯಲ್ಲಿ ನಾವು ಪರಿಚಯ ಮಾಡಿಕೊಡ್ಬೋದು. ಒಟ್ಟಾರೆ ಈ ಮೂರ್ತ ಪರಂಪರೆ ಅನ್ನೋದು ಒಂದು ಏನು ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗ. ಮತ್ತೊಂದು ಭಾಗವಿದೆ, ಏನಪ್ಪ ಆ ಒಂದು ಭಾಗ ಅಂದರೆ ಅಮೂರ್ತ ಪರಂಪರೆ ಅಂತ ನೋಡ್ತೀವಿ. ಏನಿದು ಅಮೂರ್ತ ಪರಂಪರೆ? ಭೌತಿಕವಲ್ಲದ ಅಂಶಗಳು ಅಂತ, ಸ್ಪರ್ಶ ಮಾಡೋದಕ್ಕೆ ಆಗೋದೇ ಇಲ್ಲ ಅಥವಾ ನೋಡೋದಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಅಂಶಗಳು ಅಂತ ನೋಡ್ತೀವಿ. ಏನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೋಡೋದೇ ಆದರೆ ಸಾಮಾಜಿಕ ಒಂದು ನಮ್ಮ ಆಚಾರ ವಿಚಾರ ಪದ್ಧತಿ ರೂಢಿ ನಡವಳಿಕೆ ಸಂಪ್ರದಾಯಗಳು, ಓಕೆನಾ, ಇವೆಲ್ಲವುಗಳನ್ನು ಅಥವಾ ಭಾಷೆ ಇರ್ಬೋದು ಅಥವಾ ಧರ್ಮ ಇರ್ಬೋದು ಧಾರ್ಮಿಕ ವಿಚಾರಗಳಿರ್ಬೋದು ಇವುಗಳನ್ನು ನಾವು ನೋಡೋದಕ್ಕಾಗೋದಿಲ್ಲ ಅಲ್ವಾ. ಅಲ್ವಾ ಭೌತಿಕವಲ್ಲದ ಅಥವಾ ಅಮೂರ್ತ ಪರಂಪರೆಯ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ನೋಡ್ತೀವಿ. ಸ್ಪರ್ಶ ಮಾಡೋದಕ್ಕಾಗಲ್ಲ, ಅದನ್ನು ನೋಡೋದಕ್ಕಾಗಲ್ಲ. ಸಂಸ್ಕೃತಿ ಅಂದರೆ ನಮ್ಮದೇ ಆದಂತಹ ಸಂಸ್ಕೃತಿ ಇತ್ತು ಅಂತ ನಾವು ಪರಿಚಯ ಮಾಡಿಕೊಡ್ತೀವಿ, ಆದರೆ ಅದನ್ನು ಹೇಳ್ಬೋದು, ಅದನ್ನು ನಾವು ಅನುಸರಣೆ ಮಾಡ್ಬೋದು, ಆದರೆ ಅದನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸಾಮಾಜಿಕ ಪದ್ಧತಿಗಳು ಅಂತ ನಾವು ನೋಡ್ತೀವಿ. ನಾವು ಹಬ್ಬ ಅಂದರೆ ಹೀಗೇ ಮಾಡಬೇಕು, ಸಂಕ್ರಾಂತಿ ಅಂದರೆ ಹಸುಗಳಿಗೆ ಪೂಜೆ ಪುನಸ್ಕಾರ ಮಾಡಬೇಕು, ಅದನ್ನು ಹೇಳ್ತೀವಿ ಮತ್ತು ಅದನ್ನು ಮಾಡಿಸ್ತೀವಿ, ಆದರೆ ಅದನ್ನು ಏನು ಮಾಡ್ತೀವಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ. ಅಂದರೆ ಅದನ್ನು ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾವು ನೋಡ್ತೀವಿ. ಹಾಗೆ ನಮ್ಮ ನಡವಳಿಕೆ ಅಂತ ನೋಡ್ತೀವಿ. ನಡವಳಿಕೆ ಒಬ್ಬ ವ್ಯಕ್ತಿಯ ನಡವಳಿಕೆ ಇರ್ಬೋದು, ಒಂದು ಸಾಮ್ರಾಜ್ಯದ ನಡವಳಿಕೆ ಇರ್ಬೋದು, ಅವರ ವಿಧಾನಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು ಅಲ್ವಾ. ಈ ಎಲ್ಲವುಗಳನ್ನು ಒಟ್ಟಾರೆ ಏನಂತ ಕರಿತೀವಿ, ಅಮೃತ ಪರಂಪರೆಯ ಒಂದು ವಿಧಾನಗಳು ಅಂತ ನಾವು ಕರಿತೀವಿ. ಇವು ಭೌತಿಕವಲ್ಲದ ಅಂಶಗಳ ಒಂದು ಪಟ್ಟಿಗೆ ಸೇರಿಸಲ್ಪಟ್ಟಿದ್ದೀವಿ ಅಂತ ನೋಡ್ತೀವಿ. ಓಕೆನಾ? ಹಾಗೆ ಈ ಒಂದು ಒಟ್ಟಾರೆ ಇಂತಹ ಒಂದು ಸಾಂಸ್ಕೃತಿಕ ಪರಂಪರೆ ಅಂತ ನಾವು ನೋಡಿದಾಗ ಭಾರತ ಅನ್ನೋದು ಒಂದು ಶ್ರೀಮಂತ ರಾಷ್ಟ್ರ. ಯಾವುದರಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂತಹ ಅತಿ ಶ್ರೀಮಂತ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದರ ಮಡಿಯಲ್ಲಿ ಅಸಂಖ್ಯಾತ, ಇದರ ಒಂದು ಅಡಿಯಲ್ಲಿ ಅಸಂಖ್ಯಾತ ಒಂದು ದೇವಾಲಯಗಳು, ಅರಮನೆಗಳು, ಕೋಟೆ ಕೊತ್ತಲುಗಳು, ಗುಡಿ ಗೋಪುರಗಳು, ಶಿಲ್ಪಕಲೆ, ಮಸೀದಿ, ಚರ್ಚುಗಳು, ಹೀಗೆ ನಾನಾ ರೀತಿಯಲ್ಲಿ ಏನಾಗಿದೆ ಅದು ಉಗಮ ಆಗಿದೆ. ಅಂತಹ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರಯತ್ನವಾಗಿ ಒಂದು ಮ್ಯೂಸಿಯಂಗಳನ್ನು ನಾವು ನೋಡ್ತೀವಿ. ಓಕೆ, ವಸ್ತು ಸಂಗ್ರಹಾಲಯಗಳನ್ನು ಒಂದು ಕಡೆ ಇಟ್ಟಿರೋದನ್ನು ನಾವು ನೋಡ್ತೀವಿ. ಇವು ಸಹ ಏನಾಗಿದೆ ಈ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯ ಮಾಡುವಂತಹ ಒಂದು ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನೋಡ್ತೀವಿ. ಹಾಗಾಗಿ ಇತಿಹಾಸದ ಒಂದು ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಒಟ್ಟಾರೆ ಇತಿಹಾಸ ಪರಂಪರೆ, ಇತಿಹಾಸ ಮತ್ತು ಪರಂಪರೆ, ಒಂದು ಐತಿಹಾಸಿಕ ಪರಂಪರೆಯನ್ನು ನಾವು ನೋಡಬೇಕಾದ್ರೆ ಒಟ್ಟಾರೆ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆ ಮೂರು ವಿಧಾನಗಳನ್ನು ನಾವಿಲ್ಲಿ ನೋಡ್ಬೋದು ಅಂತ ನೋಡ್ತೀವಿ. ಓಕೆನಾ?
ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ ಅಥವಾ ಈ ಟಾಪಿಕ್ಗೆ ಸಂಬಂಧಿಸಿದಾಗೆ ನಾವು ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕಾದ್ರೆ ಈ ಎಲ್ಲ ಒಂದು ಆಧಾರ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿಕೊಳ್ಬೋದು. ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಅಂತ ಸಿಗುತ್ತೆ, ಹಾಗೆ ಕರ್ನಾಟಕದ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನ ಅಂತ ಇದೆ, ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತ ಇದೆ, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಇದೆ, ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂತ ನೋಡ್ತೀವಿ, ದಿ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ದ ಇಂಡಿಯನ್ ಪೀಪಲ್ ಅಂತ ನಾವು ನೋಡ್ತೀವಿ. ಹೀಗೆ ಹಲವಾರು ಒಂದು ಏನು ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್.